ಜಪಾನ್ನಲ್ಲಿ ಭೀಕರ ವಿಮಾನ ದುರಂತ ನಡೆದಿದೆ ಎರಡೂ ವಿಮಾನಗಳು ಪರಸ್ಪರ ಡಿಕ್ಕಿಯಾದ್ರ ಪರಿಣಾಮ ಟೋಕಿಯೋದ ಹನೇಡಾ ಏರ್ಪೋರ್ಟ್ನಲ್ಲಿ ಆಗಿರೋ ಘಟನೆ ಇದು ವಿಮಾನ ಅಪಘಾತ ಸಂಭವಿಸಿದೆ ರನ್ ವನಲ್ಲಿ ಎರಡು ವಿಮಾನಗಳು ಡಿಕ್ಕಿ ಹೊಡೆದುಕೊಂಡಿವೆ ಟೋಕಿಯೋದ ಹನೇಡಾ ಏರ್ಪೋರ್ಟ್ ನಲ್ಲಿ ಆಗಿರುವಂತಹ ದುರ್ಘಟನೆ ಇದು ವಿಮಾನದಲ್ಲಿದ್ದ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ಸದ್ಯ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಕ್ಷಣಾರ್ಧದಲ್ಲೇ ಧಗ ಧಗಿಸಿ ಸುಟ್ಟು ಕರುಕ್ಲಾಗಿದೆ ಆ ಪ್ಯಾಸೆಂಜರ್ ಫ್ಲೈಟ್ ಮುನ್ನೂರಕ್ಕೂ ಹೆಚ್ಚಿನ ಪ್ಯಾಸೆಂಜರ್ಸ್ ಆ ಒಂದು ಫ್ಲೈಟ್ ನಲ್ಲಿ ಬಟ್ ಗ್ರೇಟ್ ಎಸ್ಕೇಪ್ ಅನ್ನುವಂತ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅದೀಗ ಕೋಸ್ಟಲ್ ಗಾರ್ಡ್ ಫ್ಲೈಟ್ಗೆ ಈ ಒಂದು ಪ್ಯಾಸೆಂಜರ್ ಫ್ಲೈಟ್ ಡಿಕ್ಕಿ ಹೊಡೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿ ಬರ್ತಾ ಇರುವಂತ ಅದ್ರ ಸಿಗ್ತಾ ಇರುವಂತದ್ದು ರನ್ವೇನಲ್ಲಿ ಎರಡು ವಿಮಾನಗಳು ಒಂದು ಪ್ಯಾಸೆಂಜರ್ ಫ್ಲೈಟ್ ಮತ್ತೊಂದು ಕೋಸ್ಟ್ ಗಾರ್ಡ್ ಫ್ಲೈಟ್ ಡಿಕ್ಕಿ ಹೊಡೆದಿದೆ ಪರಿಣಾಮ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ ಅಂತ ಏನೇ ಇರಲಿ ಬಟ್ ನಿಜಕ್ಕೂ ಗ್ರೇಟ್ ಎಸ್ಕೇಪ್ ಪ್ಯಾಸೆಂಜರ್ಸ್ ಎಲ್ಲರೂ ಕೂಡ ಪ್ಯಾಸೆಂಜರ್ ಗಳಲ್ಲಿದ್ದಂತವ್ರು ಒಂದು ಸುರಕ್ಷಿತವಾಗಿದ್ದಾರೆ ಇದೀಗ ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋ ಕೆಲಸ ಕೂಡ ಆಯಿತು ಜಪಾನ್ನಲ್ಲಿ ದುರಂತದ ಮೇಲೆ ದುರಂತಗಳು ಮರುಕಳಿಸ್ತಲೇ ಇದೆ ನಿನ್ನೆ ತಾನೇ ಭೀಕರ ಒಂದು ಭೂಕಂಪನ ಸಂಭವಿಸ್ತಾ ಇದೆ ಅಲ್ಲಿ ಇಷ್ಟಿಷ್ಟು ಶೇ ಒಂದು ತೀವ್ರತೆಯಲ್ಲಿ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ ಸುನಾಮಿ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು ಅದ್ರ ಬೆನ್ನಲ್ಲ ಇಲ್ಲಿ ನೋಡಿದ್ರೆ ವಿಮಾನ ದುರಂತ ಸಂಭವಿಸಿರುವಂತದ್ದು ವಿಮಾನ ಹೊತ್ತಿ ಉರಿದಿದೆ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಬೆಂಕಿಯಿಂದ ಹೊತ್ತಿ ಉರಿದಿರುವಂತಹ ದುರ್ಘಟನೆ ಜಪಾನ್ನಲ್ಲಾಗಿದೆ ಜಪಾನ್ನ ಟೋಕಿಯೋದ ಹನೇಡಾ ಏರ್ಪೋರ್ಟ್ನಲ್ಲಿ ಆಗಿರುವಂತಹ ಘಟನೆ ಇದು ಆಕ್ಸಿಡೆಂಟ್ ಗೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ರನ್ ನಲ್ಲಿ ಎರಡು ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದುಕೊಂಡಿವೆ ಒಂದು ಪ್ಯಾಸೆಂಜರ್ ಇದ್ದಂತಹ ಅಂದ್ರೆ ಪ್ಯಾಸೆಂಜರ್ ವಿಮಾನ ಮತ್ತೊಂದು ಕೋಸ್ಟಲ್ ಗಾರ್ಡ್ ವಿಮಾನ ಅಂತ ಹೇಳಲಾಗ್ತದೆ ಎರಡೂ ಫ್ಲೈಟ್ ಪರಸ್ಪರ ಡಿಕ್ಕಿ ಹೊಡ್ಕೊಂಡಂತಹ ಪರಿಣಾಮ ಪ್ಯಾಸೆಂಜರ್ ಫ್ಲೈಟ್ ಕ್ಷಣಾರ್ಧದಲ್ಲೇ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಹೊತ್ತಿ ಉರಿದಿದೆ ಕಿಟಕಿ ಭಾಗದಲ್ಲಿ ಹೊಗೆ ಆವರಿಸಿದಾಗಲೇ ಗೊತ್ತಾಗಿದೆ ಅಂತೋ ಈ ಥರದ್ದೇನೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ತಕ್ಷಣ ಪ್ಯಾಸೆಂಜರ್ಸ್ನ ಬಹಳ ಜಾಗರೂಕತೆಯಿಂದ ಮತ್ತು ಕ್ಷಣಾರ್ಧದಲ್ಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ ಅಂತಹ ಅಂದರೆ ಆ ಟೈಮ್ನಲ್ಲೇ ಎಲ್ಲರನ್ನೂ ಸೇಫ್ ಮಾಡಿದ್ದಾರೆ ವಿಮಾನ ಕ್ಷಣ ಮಾತ್ರದಲ್ಲೇ ಹೊತ್ತಿ ಉರಿದಿರುವಂತಹ ದುರ್ಘಟನೆ ಜಪಾನ್ನ ಫ್ಲ ಒಂದು ಏರ್ಪೋರ್ಟ್ನಲ್ಲಾಗಿದೆ ಜಪಾನ್ನ ಟೋಕಿಯೋದ ಹನೇಡಾ ಏರ್ಪೋರ್ಟ್ನಲ್ಲಾಗಿರುವಂತಹ ದುರ್ಘಟನೆ ಇದು ಹಾಗಾದರೆ ಈ ಫ್ಲೈಟ್ ಆ್ಯಕ್ಸಿಡೆಂಟ್ಗೆ ಏನು ಕಾರಣ ನೋಡ್ತಾ ಹೋಗೋಣ ಟೋಕಿಯೋದ ಹನೇಡಾ ಏರ್ಪೋರ್ಟ್ನಲ್ಲಿ ಈ ಆಕ್ಸಿಡೆಂಟ್ ಆಗಿದೆ